ಸರ್ 2018 ಮಾಡಲ್ ಕ್ವಿಡ್ ಸೆಕೆಂಡ್ ಓನರ್ ಆಗಿದೆ, ಜಸ್ಟ್ 270,000 ಕೊಡ್ತೀನಿ. 2013 ಮಾಡಲ್ W8 ಸೆಕೆಂಡ್ ಓನರ್ 1,00,000 ಓಡಿದೆ, ಜಸ್ಟ್ 665,000 ಕೊಡ್ತೀನಿ W8 ವೆಹಿಕಲ್. 2010 ಮಾಡಲ್ I20 ಆಸ್ತಾ ಪೆಟ್ರೋಲ್ ವೇರಿಯಂಟ್, ಜಸ್ಟ್ 285,000 ಕೊಡ್ತೀನಿ. ಸರ್ 2019 ಮಾಡಲ್ ಕ್ಲೈಂಬರ್ ಆಟೋಮೆಟಿಕ್, ಜಸ್ಟ್ 355,000 ಕೊಡ್ತೀನಿ. ಯಾರಾದ್ರೂ ಆಂಟಿಕ್ ಕಾರ್ಡ್ ಹುಡುಕ್ತಾ ಇದ್ದೀರಾ ಬನ್ನಿ. 2003 ಮಾಡಲ್ ಕಂಪ್ರೆಷರ್ ಪೆಟ್ರೋಲ್ ಕೊಡ್ತೀನಿ, ಜಸ್ಟ್ 365,000, ಜಸ್ಟ್ 50,000 ರನ್ ಆಗಿರೋದು ಗಾಡಿ. ಸರ್ ಆಡಿ A4 2011 ಮಾಡಲ್ ಸೆಕೆಂಡ್ ಓನರ್ ಆಟೋಮೆಟಿಕ್ ಡೀಸೆಲ್ ವಿತ್ ಸನ್ರೂಫ್, ಜಸ್ಟ್ 4,95,000 ಕೊಡ್ತೀನಿ ವಿತ್ NOC. ಎಲ್ಲಿ ಕ್ವಾಲಿಟಿ ಕಾರ್ಸ್ ಕೊಡ್ತಾರೆ ಅಲ್ಲಿ ಮಾತ್ರ ವಿಡಿಯೋ ಮಾಡೋದು ಅಂತ ಹೇಳ್ಬೋದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಾಸರ್ಗೋಡು ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸೊ ನಾವಿವತ್ತು ಹೌಸ್ ಆಫ್ ಕಾರ್ಸ್ 2ನಲ್ಲಿ ಇದ್ದೀವಿ. ಎಕ್ಸಾಕ್ಟ್ ಲೊಕೇಶನ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಪ್ರತಿಯೊಂದು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿದ್ದೀವಿ. ಪ್ರತಿ ತಿಂಗಳು ಈ ಶೋರೂಮಲ್ಲಿ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತಾನೆ ಇದ್ದೀವಿ. ಯಾಕಂತ ಹೇಳಿದ್ರೆ ಇಲ್ಲಿ ಕ್ವಾಲಿಟಿ ಕಾರ್ ಸಿಗುತ್ತೆ, ಏನಾರು ಮೋಟೋವೀಟರ್ ಟ್ಯಾಂಪ್ ಆಗಿದ್ರೆ ಅದು ಕೂಡ ಹೇಳ್ತಾರೆ, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಹಾಗೆ ಇಲ್ಲಿ ಯಾವಾಗಲೂ ಕೂಡ ಪ್ರೀಮಿಯಂ ಲಕ್ಸುರಿ ವೆಹಿಕಲ್ಸು, ಮಿಡ್ ರೇಂಜ್ ಸೆಗ್ಮೆಂಟ್ ವೆಹಿಕಲ್ಸ್ ನಿಮಗೆ ಸಾಕಷ್ಟು ಸಿಗುತ್ತೆ. ಅದಕ್ಕೆ ಮಾತ್ರ ಯಾವಾಗಲೂ ರೆಗ್ಯುಲರ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ಅಂತ ಹೇಳ್ಬೋದು. ಸೊ ಆಗಲೇ ಹೇಳ್ದಂಗೆ ಎಲ್ಲಿ ಕ್ವಾಲಿಟಿ ಕಾರ್ಸ್ ಕೊಡ್ತಾರೆ ಅಲ್ಲಿ ಮಾತ್ರ ವಿಡಿಯೋ ಮಾಡೋದು ಅಂತ ಹೇಳ್ಬೋದು. ಹಾಗೆ ಇವತ್ತು ನೋಡ್ತಿರ್ಬೋದು ತೋಸಿಫ್ ಬಾಯಿ ಅವರೇ, ಸೊ ಈ ಶೋರೂಮ್ನ ಓನರ್ ಅಂತ ಹೇಳ್ಬೋದು. ಸೊ ಯಾವಾಗಲೂ ಕೂಡ ಕ್ವಾಲಿಟಿ ಕಾರ್ ಕೊಡ್ತಾರೆ, ಇವರೇ ಕೂಡ ನನಗೆ ಕಾರ್ ಕೊಡಿಸಿದ್ದು ಸ್ಕೋಡಾ ರ್ಯಾಪಿಡ್ ಅಂತಲೇ ಹೇಳ್ಬೋದು. ಸರ್ ಹಾಗೆ ನಮಸ್ತೆ ನಮ್ಮ ಚಾನಲ್ಗೆ. ಸೊ ಇತ್ತೀಚೆಗಂತೂ ಮಾರ್ಕೆಟದ್ದು ಸಾಕಷ್ಟು ಹಾಳಾಗೋಗ್ಬಿಟ್ಟಿದೆ, ಒಂದೊಂದು ಕಡೆ ಒಂದೊಂದು ರೇಟ್ ಇದೆ, ತುಂಬಾ ಬಿದ್ದೋಗ್ಬಿಟ್ಟಿದೆ. ಒಬ್ರು ಈ ರೇಟಿಗೆ ಕೊಟ್ಟರೆ ಇನ್ನೊಬ್ರು ಇನ್ನೂ ಕಡಿಮೆ ಕೊಡ್ತಾರೆ, ಆ ಥರ ಇದೆ. ಕ್ವಾಲಿಟಿ ನೋಡಲ್ಲ ಜನ, ಪ್ರೈಸ್ ನೋಡ್ತಾ ಇದ್ದಾರೆ. ಈಗ ಬೆಸ್ಟ್ ಕ್ವಾಲಿಟಿ ಕೊಡ್ತೀನಿ, ಗಾಡಿ ಪ್ರೈಸಿಂಗ್ನಲ್ಲಿ ಕೊಡ್ತೀನಿ. ಫಸ್ಟ್ ಮಾರ್ಕೆಟಲ್ಲಿ ಏನಾಗಿದೆ ಅಂತ ಹೇಳಿದರೆ, ಇವಾಗ ಗಾಡಿ ರೇಟ್ ಹೇಳ್ತಾರೆ, ಎಷ್ಟನೇ ಓನರ್ ಹೇಳಲ್ಲ, ಎಷ್ಟನೇ ಕಿಲೋಮೀಟರ್ಸ್ ಓಡಿದೆ ಅಂತ ಹೇಳಿಲ್ಲ, ಗಾಡಿ ಕಂಡೀಷನ್ ಹೆಂಗಿದೆ ಅಂತ ಹೇಳಲ್ಲ. ಜನ ಪಾಪ ಅಷ್ಟು ದೂರದಿಂದ ಬಂದು ಗಾಡಿ ನೋಡಿ, ಓನರ್ಶಿಪ್ ಇರಲ್ಲ ಏನಿರಲ್ಲ, ಇಲ್ಲಿ ಬಂದು ನೋಡಿದ್ಮೇಲೆ ಫಸ್ಟ್ ಪಾಪ ಮತ್ತೆ ವಾಪಸ್ ಹೋಗ್ತಾರೆ, ಇದೊಂದೇ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ನಿಮ್ಮಲ್ಲಿ ಆ ಥರ ಆಗೋದಿಲ್ಲ. ನಾವು ಯಾವಾಗಲೂ ವಿಡಿಯೋದಲ್ಲಿ ಓನರ್ಶಿಪ್ಪು, ಕಿಲೋಮೀಟರ್ಸ್, ಪ್ರತಿಯೊಂದು ಹೇಳ್ಕೊಂತ ಗಾಡಿ ಡೀಟೇಲ್ಸ್ ಹೇಳೋದ್ರಿಂದ ನಿಮಗೆ ಒಂದು ಐಡಿಯಾ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇವತ್ತು ಎಷ್ಟು ಕಾರ್ ಇದೆ ಸರ್? ಸರ್ ಒಂದು 50 ವೆಹಿಕಲ್ಸ್ ಇದೆ, 50 ಗಾಡಿ ಇದೆ, ಎಲ್ಲ ಪ್ರೈಸಿಂಗ್ನಲ್ಲಿ ಇದೆ. ಹೌದಾ? ಈ ಮಾರ್ಕೆಟ್ ಬೆಂಗಳೂರು ಚೆಕ್ ಮಾಡ್ಕೊಂಡು ಬರಲಿ, ಎಲ್ಲೂ ಸಿಗಲ್ಲ ಆ ಪ್ರೈಸ್ನಲ್ಲಿ ಕೊಡ್ತೀನಿ ವಿತ್ ಕ್ವಾಲಿಟಿ. ಕ್ವಾಲಿಟಿ ಬಂದು ಎಲ್ಲಿ ಬೇಕಾದ್ರೆ ತೊಗೊಂಡೋಗಿ ಚೆಕ್ ಮಾಡಿಬಿಟ್ಟು ಆಮೇಲೆ ಗಾಡಿ ಡೆಲಿವರಿ ತೊಗೊಂಡ್ಬೋದು. ಸೊ ಸಿಂಗಲ್ ಓನರ್ ಗಾಡಿಗಳು ಇದೆಯಾ ಇವತ್ತು? ಹೌದು, ಸಿಂಗಲ್ ಓನರ್ ಇದೆ, ಸೆಕೆಂಡ್ ಓನರು ಇದೆ ಸರ್. ತುಂಬ 3 ಲ್ಯಾಕ್ಸ್ ಬಜೆಟಿಂದ ಸ್ಟಾರ್ಟ್ ಆಗುತ್ತೆ, ಅಪ್ ಟು 6-7 ಲ್ಯಾಕ್ಸ್ವರೆಗೂ ಇದೆ. ಸೊ ತುಂಬ ಜನ ಬರೀ ಕಾರ್ ಡೀಟೇಲ್ಸ್ ಕೇಳೋಕ್ಕೆ ಅಂತಲೇ ವೆಯ್ಟ್ ಮಾಡ್ತಿರ್ತೀರ, ತುಂಬ ಮಾತಾಡೋದು ನೀವು ಕೂಡ ಇಷ್ಟ ಇರೋದಿಲ್ಲ ಪ್ರತಿಯೊಂದು ಕಾರ್ ಡೀಟೇಲ್ಸು. ಸೊ ಪ್ರತಿಯೊಂದು ಕಾರ್ ಡೀಟೇಲ್ಸು, ಕಾರ್ ಜೊತೆ ಕಂಪ್ಲೀಟ್ ಕಾರ್ ಸರೌಂಡಿಂಗ್ 360 ವ್ಯೂ ಕೂಡ ಸಿಗುತ್ತೆ, ಡೀಟೇಲ್ಸ್ ತಿಳ್ಕೊಬರೋಣ ಬನ್ನಿ. ಸೊ ತುಂಬ ಜನ ಲೋ ಬಜೆಟ್ ಕೇಳೋದ್ರಿಂದ ಒಂದು ಲೋ ಬಜೆಟ್ ವೆಹಿಕಲ್ ಇದೆ, ರೆನಾಲ್ಡ್ ಕ್ವಿಡ್ ಡೀಟೇಲ್ಸ್. ರೆನಾಲ್ಡ್ ಕ್ವಿಡ್ ಇದು 2018 ಮಾಡಲ್, ಸೆಕೆಂಡ್ ಓನರ್, 1,00,000 ಓಡಿದೆ ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. 1,00,000 ಓಡಿದೆ, 1,00,000 ಓಡಿದೆ ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಮೀಟರ್ ಟ್ಯಾಂಪಿಂಗ್ 80,000 ವಾಟ್ಸ್ ಅದು ಅದು ಇದು ಏನಿಲ್ಲ ಏನಿಲ್ಲ ಸರ್. ಸೆಕೆಂಡ್ ಓನರ್ ಆಗಿದೆ, ಪ್ಯೂರ್ ಪೆಟ್ರೋಲ್ ವೆಹಿಕಲ್. ಓಕೆ, ಮ್ಯಾನ್ಯುವಲ್ ಅಲ್ಲ? ಮ್ಯಾನ್ಯುವಲ್. RXT ಗ್ರೀನ್ ಕಲರ್. ಸೊ ಫೀಚರ್ಸ್ ಅಂತ ಹೇಳಿದ್ರೆ ನೋಡ್ತಿರ್ಬೋದು, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ರೆ. ಸೊ ನಿಮಗೆ 2 ಏರ್ ಬ್ಯಾಗು, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸೊ 2 ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ಟೈರ್ ಕಂಡೀಷನ್ ನೋಡ್ತೀವಿ ಅಂತ ಹೇಳಿದ್ರೆ, ಸೊ ನ್ಯೂ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ರೆ ನೋಡ್ತಿರ್ಬೋದು. ಸೊ ಮೈಲೇಜ್ ಅಂದ್ರೆ 20+ ಬರುತ್ತೆ, ಕರ್ನಾಟಕ ರಿಜಿಸ್ಟ್ರೇಷನ್ ವಿತ್ HSRP ನಂಬರ್ ಪ್ಲೇಟ್ ಇದೆ. ಸೊ ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ? ಸರ್ ಪ್ರೈಸ್ ನಾನ್ ನೆಗೋಷಿಯಬಲ್ ಇರುತ್ತೆ ಸರ್, ಎಲ್ಲ ಪ್ರೈಸಸ್ ಬಂದ್ಬಿಟ್ಟು ನಾನ್ ನೆಗೋಷಿಯಬಲ್ ಇರುತ್ತೆ, ಫಿಕ್ಸ್ ಪ್ರೈಸ್ ಇರುತ್ತೆ. ಓಕೆ ಸರ್, ಜಸ್ಟ್ 270,000 ಕೊಡ್ತೀನಿ 18 ಮಾಡಲ್. ಸೊ ಸುಮಾರು ಜನ SUV ಕಾರ್ಸ್ ಕೇಳ್ತೀರಾ, ನೋಡ್ತಿರ್ಬೋದು 1, 2, 3, 4, 5, 6 ಟೋಟಲ್ 12 ವೆಹಿಕಲ್ಸ್ ಇದೆ ಸರ್. 7-ಸೀಟರ್ನಲ್ಲಿ 7-ಸೀಟರ್ 12 ವೆಹಿಕಲ್ಸ್ ಇದೆ. ಸೊ ಹಾಗೆ ನೋಡ್ತಿರ್ಬೋದು ತುಂಬ ಜನ XUVನೇ ಕೇಳ್ತಾ ಇರ್ತೀರಾ. ಸೊ XUV ವೆಹಿಕಲ್ಸೇ ಜಾಸ್ತಿ ಇದೆ ಅಂತ ಹೇಳ್ಬೋದು. ಡೀಟೇಲ್ ಸರ್? ಸರ್ XUV 500 ಇದು 2013 ಮಾಡಲ್, ಸೆಕೆಂಡ್ ಓನರ್. ಓಕೆ, W8 ಪ್ಯೂರ್ ಬೆಂಗಳೂರು ಗಾಡಿ ಇದು, ಕರ್ನಾಟಕ ಗಾಡಿ, ಮೈಗ್ರೇಟೆಡ್, ಆ ಥರ ಯಾವುದಿಲ್ಲ ಸರ್. ನಮ್ಮ K28 ರಿಜಿಸ್ಟ್ರೇಷನ್ ವೆಹಿಕಲ್ಲು. ಸೊ ನೋಡ್ತಿರ್ಬೋದು ವೆಹಿಕಲ್ ಕಂಡೀಷನ್ ಸಿಲ್ವರ್ ಕಲರ್. ಸೊ ಇದು W8 ವೇರಿಯಂಟ್ ಅಲ್ಲ? ಹೌದು, ನೋಡ್ತಿರ್ಬೋದು ಇಂಟೀರಿಯರ್ ಅಪಾಲ್ಸ್ಟ್ರಿ ಕೂಡ ಎಕ್ಸ್ಟ್ರಾ ಹಾಕ್ಸಿದ್ರೆ, ಸ್ಟೀರಿಂಗ್ ಕಂಟ್ರೋಲ್ ಇದೆ, ಏರ್ ಬ್ಯಾಗ್, ABS, ಮ್ಯಾಗ್ವೀಲ್ಸ್ ಎಲ್ಲ ಇದೆ. ಸೊ ಡೀಸೆಲ್ ವೆಹಿಕಲ್ಲು, ಮೈಲೇಜ್ ಬೆಸ್ಟ್ ಮೈಲೇಜ್ ಅಂತ ಹೇಳ್ಬೋದು. ಸೊ ವೆಹಿಕಲ್ ಕಂಡೀಷನ್ ನೋಡ್ತಿರ್ಬೋದು. ಸೊ ನ್ಯೂ ವೇರಿಯಂಟ್ ಇಂದು ಹೆಡ್ ಲೈಟ್ಸ್ K28N4N22. ಸೊ ಪ್ರೈಸ್ ಏನ್ ಹೇಳ್ತಾ ಇದೆ ಸರ್? ಪ್ರೈಸ್ ಕೋಟ್ ಮಾಡ್ತಾರೆ ಅದು ಬಂದ್ಬಿಟ್ಟು 685,000 ಕೋಟಿಂಗ್ ಇರೋದು. ನಿಮ್ ಚಾನಲ್ ವೈಸಿಂದ ಬಂದ್ರೆ ಫೈನಲ್ ಟು ಫೈನಲ್ 1,65,000 ಕೊಡ್ತೀನಿ. 6,65,000 2013 ಮಾಡಲ್ W8. ಹಾಗೆ ಮತ್ತೊಂದು XUV 500 ಸರ್. XUV 500 2012 ಮಾಡಲ್ ಸಿಂಗಲ್ ಅನ್ನೋ W8 ಸರ್. ಇದು ಎಷ್ಟು ಓಡಿದೆ ಸರ್? 90,000 ನೋಡಿದೆ ವಿತ್ ಸರ್ವಿಸ್ ಹಿಸ್ಟ್ರಿ ವಿತ್ ರೆಕಾರ್ಡ್ಸ್ ಕೊಡ್ತೀನಿ. ಸೊ ಹೆಡ್ ಲೈಟ್ಸ್ ಎಲ್ಲ ನೋಡ್ತಿರ್ಬೋದು, ಎಲ್ಲೇ ಒಂದು ಕೂಡ ಫೇಡ್ ಆಗಿಲ್ಲ, ಅಷ್ಟು ಮೇಂಟೈನ್ ಮಾಡಿದರೆ. ಸೊ ಮ್ಯಾಗ್ವೀಲ್ಸ್ ಅಲ್ಲಿ ಕೂಡ ಸ್ಕ್ರಾಚಸ್ ತುಂಬಾ ಕಡಿಮೆ ಇದೆ ಅಂತ ಹೇಳ್ಬೋದು. ಬಾಡಿ ಲೈನ್ ಅಂತೂ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದರೆ, ಯಾಕಂತ ಹೇಳಿದ್ರೆ ಸಿಂಗಲ್ ಅನ್ನೋರು ಕಡಿಮೆ ಓಡಿರುವಂತ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೊ ಹಾಗೆ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ. ಸೊ ಇದು ಕೂಡ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ನೋಡ್ತಿರ್ಬೋದು, ಏರ್ ಬ್ಯಾಗು, ABS, ಮ್ಯಾಗ್ವೀಲ್ಸು, ಲೆದರ್ ಅಪಾಲ್ಸ್ಟ್ರಿ ಪ್ರತಿಯೊಂದು ಇದೆ ಅಂತ ಹೇಳ್ಬೋದು. ಸೊ ಬಾಡಿ ಲೈನ್ ಅಂತೂ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದರೆ,
ಸೊ ಲೆಸ್ ಸ್ಕ್ರಾಚಸ್, ಹೌದು ಸರ್, ಲೆಸ್ ಡ್ರಿವನ್ ವೆಹಿಕಲ್ ಅಂತ ಏನೋ ಹೇಳ್ಬೋದು. ಪ್ರೈಸ್ ಏನ್ ಹೇಳ್ತಾ ಇದೆ ಸರ್? ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 7 lakh ಕೋಟಿಂಗ್ ಪ್ರೈಸ್ ಇರೋದು. ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ 1,75,000 ಮಾಡಿಸ್ಕೊಡ್ತೀನಿ. 675,000. ಸೊ ಹಾಗೆ ನೋಡ್ತಿರ್ಬೋದು, ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಹ್ಯುಂಡೈ ಸ್ಯಾಂಟಾಫಿ ಇದೆ ಸರ್. ಡೀಟೇಲ್ಸ್ ಸರ್, ಸ್ಯಾಂಟಾಫಿ ಇದು 2012 ಮಾಡಲ್, ಸೆಕೆಂಡ್ ಓನರ್, 1 lakh ಚಿಲ್ಲರೆ ಓಡಿದೆ ಇದು. ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಇದನ್ನು. ಇದು ಸರ್ವಿಸ್ ಹಿಸ್ಟ್ರಿ, ವಿತ್ ಸರ್ವಿಸ್ ಹಿಸ್ಟ್ರಿ. ಸೊ ಇದು ಕೂಡ ನೋಡ್ತಿರ್ಬೋದು, 7-seater ವೆಹಿಕಲ್ ಹ್ಯುಂಡೈ ಸ್ಯಾಂಟಾಫಿ ಅಂತೇಳಿ. ಅವಾಗಿನ ಕಾಲದಲ್ಲಿ ಒಂದು ಲಕ್ಸುರಿಯಸ್ಟ್ ಪ್ರೀಮಿಯಂ ವೆಹಿಕಲ್ ಅಂತ ಹೇಳ್ಬೋದು. ಸೊ ಇಂಟೀರಿಯರ್ ನೋಡ್ತೀವಂದ್ರೆ ಲೋಡೆಡ್ ಆಫ್ ಫೀಚರ್ಸ್ ಇರುತ್ತೆ. ಸೊ 4 power windows ಇದೆ, ಮಿರರ್ ಫೋಲ್ಡಿಂಗ್ ಇದೆ, ಜೊತೆಗೆ ಲೆದರ್ ವ್ಯಾಪ್ ಸ್ಟೀರಿಂಗ್ ಇಲ್ಲೂ, ಸ್ಟೀರಿಂಗ್ ಕಂಟ್ರೋಲು, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಹಾಕಿದೆ, ಪ್ಯೂರ್ ಲೆದರ್ ಸೀಟ್ಸ್ ಇದೆ. 7-seater ವೆಹಿಕಲ್ ಅಂತ ಹೇಳ್ಬೋದು, ಕಂಪ್ಲೀಟ್ ಪ್ರೀಮಿಯಂ ವೆಹಿಕಲ್ ಅಂತ ಹೇಳ್ಬೋದು. ಮೈಲೇಜ್ ಒಂದು 14-15 ಬರ್ಬೋದಲ್ಲ, ಆರಾಮಾಗಿ ಬರ್ಬೋದು. ಸೊ ಟೈರ್ಸ್ ಕೂಡ ನೋಡ್ತಿರ್ಬೋದು. ಸೊ ನಿಮಗೆ ಒಂದು 18-inch ಮ್ಯಾಗ್ವಿಲ್ಸ್ ಕೂಡ ಇದೆ. ಪ್ರೈಸ್ ಏನು ಹೇಳ್ತಾ ಇದೆ ಸರ್? ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 6,25,000 ಕೋಟಿಂಗ್ ಇರೋದು. ನಿಮ್ಮ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ 1,75,000 ಮಾಡ್ಕೊಡ್ತೀವಿ. 5,75,000 ಆಗಿರ. ಸೊ ಹಾಗೆ ನೋಡ್ತಿರ್ಬೋದು, ಮತ್ತೊಂದು XUV500 ಇದೆ ಸರ್. XUV500 W8 2013 ಮಾಡಲ್, ಸೆಕೆಂಡ್ ಓನರ್, ಓಕೆ. 1,10,000 ನೋಡಿದ್ದೆ ಇದು. ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಸರ್ವಿಸ್ ಹಿಸ್ಟ್ರಿ, ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ, ಓಕೆ. ಸೊ ಇದು ಪ್ಯೂರ್ ಬ್ಲ್ಯಾಕ್ ವೆಹಿಕಲ್. ಸೊ ಇದ್ರಲ್ಲಿ ಕೂಡ ನೋಡ್ತಿರ್ಬೋದು, ಬೇಜ್ ಇಂಟೀರಿಯರ್ಸ್ ಇದೆ, ಬ್ರೌನ್ ಆ್ಯಂಡ್ ಬೇಜ್, ತುಂಬಾ ನೀಟ್ ಆಗಿದೆ ಅಂತ ಹೇಳ್ಬೋದು. ಸೊ ಪ್ಯೂರ್ ಲೆದರ್ ಸೀಟ್ಸ್ ಆಗಿರೋದ್ರಿಂದ ಹತ್ತಿ ಕೂತಿ ಸ್ವಲ್ಪ ಇದಾಗಿ ಶ್ರಿಂಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದಕ್ಕೂ ಮ್ಯಾಗ್ವೆಲ್ಸ್ ಇದೆ, ಇದು W8 ವೇರಿಯಂಟು. ಸೊ ಮೈಲೇಜ್ ಒಂದು 14-15 ಬರುತ್ತೆ. ಬ್ಲ್ಯಾಕ್ ಕಲರ್ ಬರೋದು ಬೆಸ್ಟ್ ವೆಹಿಕಲ್. ಪ್ರೈಸ್ ಸರ್? ಸರ್ ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 7,45,000 ಕೋಟಿಂಗ್ ಇರೋದು. ನಿಮ್ಮ ಚಾನಲ್ ವೈಸ್ ಇದೆ ಬಂದ್ರೆ ಜಸ್ಟ್ 6,95,000 ಫೈನಲ್ ಟು ಫೈನಲ್ ಮಾಡಿ. 6,95,000 ಆಗಿ ಕೊಡ್ತೀರಾ? ಹೌದು. ಸೊ ಹಾಗೆ ನೋಡ್ತಿರ್ಬೋದು, ಒಂದು ಪ್ರೀಮಿಯಂ ವೆಹಿಕಲ್ಗೆ ಹೋಗ್ತೀವಿ ಅಂತ ಹೇಳಿದ್ರೆ ನೋಡ್ತಿರ್ಬೋದು, ಒಂದು BMW X1 ಇದೆ ಸರ್. BMW X1 ಇದು ಎಸ್ ಡ್ರೈವ್, 2012 ಮಾಡಲ್, ಥರ್ಡ್ ಓನರ್ ಆಗಿದೆ. 60,000 ಡ್ರೈವನ್ ಆಗಿದೆ ಇದು. 60,000 ಓಡಿದೆ. ಹೌದು, ಕಂಪ್ಲೀಟ್ KA ವೆಹಿಕಲ್. ಹೌದು, ಪ್ಯೂರ್ ಬೆಂಗಳೂರು ಗಾಡಿ ಇದು. ಸೊ KA51 ರಿಜಿಸ್ಟ್ರೇಷನ್ ಇದೆ ಸರ್, ನೋಡ್ತಿರ್ಬೋದು ಇಂಟೀರಿ. ಇದರಲ್ಲೂ ಕೂಡ ಲೋಡೆಡ್ ಆಫ್ ಫೀಚರ್ಸ್ ಇದೆ. ಸೊ BMW X1 ಅಂದ್ರೆ ಸ್ಟಾರ್ಟಿಂಗ್ ಸೀರೀಸ್ ಅಂತ ಹೇಳ್ಬೋದು. ಹೌದು ಸರ್. ಸೊ ಎಲ್ಲ ಲಕ್ಸುರಿ ವೆಹಿಕಲ್ಸ್ ಏನ್ ಫೀಚರ್ಸ್ ಇರುತ್ತೆ ಅದೇ ಇರುತ್ತೆ, ಬಟ್ ಸನ್ ರೂಫ್ ಹೊಂದಿರಲ್ಲ. ಬಟ್ ಇದು ಟಾಪ್ ಎಂಡ್ ಅಲ್ಲ ಸರ್, ಇದು ಸರ್ ಮಿಡ್ ವೇರಿಯಂಟ್. ಸೊ ಪ್ರೈಸ್ ಏನ್ ಹೇಳಿ ಸರ್? ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 7 lakh ಕೋಟಿಂಗ್ ಇರೋದು. ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ 6,65,000 ಮಾಡ್ಕೊಡ್ತಾರೆ. 6,65,000. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ರೆನಾಲ್ಡ್ ಕೋಲಿಯೋಸ್. ರೆನಾಲ್ಡ್ ಕೋಲಿಯೋಸ್ ಸರ್, ಇದು 2015 ಮಾಡಲ್, ಸೆಕೆಂಡ್ ಓನರ್, 60,000 ನೋಡಿದೆ, ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಪ್ಯೂರ್ KA ವೆಹಿಕಲ್. ಸೊ ನೋಡ್ತಿರೋ, ಆಟೋಮೆಟಿಕ್ ಮ್ಯಾನುವಲ್ ಸರ್? ಆಟೋಮೆಟಿಕ್ ಸರ್, ಆಟೋಮೆಟಿಕ್ ಡೀಸೆಲ್ ಇದು. ಓಕೆ. ಸೊ ವೆಹಿಕಲ್ ಕಂಡೀಷನ್ ನೋಡ್ತಿರೋದು, ಸೊ ಮಿಲ್ಕಿ ವೈಟ್ ಕಲರ್ ಇದೆ. ಸೊ ಲೋಡೆಡ್ ಆಫ್ ಫೀಚರ್ಸ್ ಇದೆ ಸರ್, ಟಾಪ್ ಎಂಡ್. ಸೊ ಇಂಟೀರಿಯರ್ ಎಲ್ಲ ನೋಡ್ತಿರ್ಬೋದು, ನಿಮಗೆ ಅವಾಗಿನ ಕಾಲದಲ್ಲೇ ಬೋಸ್ ಸ್ಪೀಕರ್ಸ್ ಕೊಟ್ಟಿದ್ದಾರೆ, ಜೊತೆಗೆ ಆಟೋಮೆಟಿಕ್ ವೇರಿಯಂಟು, ಸನ್ ರೂಫ್ ಬಂದ್ಬಿಟ್ಟು ಇನ್ನು ಎಲ್ಲ ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ. ಪ್ರೀಮಿಯಂ ಲೆದರ್ ಸೀಟ್ಸು, ಸ್ಟೀರಿಂಗ್ ಕಂಟ್ರೋಲ್, ಪುಷ್ ಬಟನ್ ಸ್ಟಾರ್ಟು, ಡುವಲ್ ಜೋನ್ AC, ಮ್ಯಾಗ್ ವೀಲ್ಸು, ಆಟೋ ಮಿರರ್ ಫೋಲ್ಡಿಂಗ್, ಪ್ರೊಜೆಕ್ಟರ್ ಹೆಡ್ ಲೈಟ್ಸ್, ಪ್ರತಿಯೊಂದು ಇದೆ. ಮೈಲೇಜ್ ಒಂದು 16-17 ತನಕ ಬರ್ಬೋದಾ ಸರ್? ಹೌದು ಸರ್, ಆರಾಮಾಗಿ ಬರುತ್ತೆ. ಪ್ರೈಸ್ ಏನು ಹೇಳ್ತೀರಾ ಸರ್? ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 6 lakh ಕೋಟಿಂಗ್ ಇರೋದು. ನಿಮ್ಮ ಚಾನಲ್ ವೈಸ್ ಬಂದ್ರೆ ಫೈನಲ್ ಟು ಫೈನಲ್ 1,570,000 ಮಾಡ್ಕೊಡ್ತೀನಿ. 5,70,000 ಮಾಡ್ಕೊಡ್ತೀನಿ. ಹೌದು, ನೆಗೋಷಿಯಬಲ್ ಸರ್. ಆನ್ ಟೇಬಲ್ ಕಸ್ಟಮರ್ ಬರಲಿ ಸರ್, ಇನ್ನ ನೆಗೋಷಿಯೇಟ್ ಮಾಡ್ಬಿಟ್ಟು. ಲೋ ಬಜೆಟ್ ಅಲ್ಲಿ ಒಂದು ಚಿಕ್ಕ ಗಾಡಿ, ಒಂದು ಸರ್ 7-seater ಇದು, ಒಂದು ರೆನಾಲ್ಡ್ ಕಿಗರ್ ಇದೆ ಅಲ್ಲ, ಡ್ರೈವರ್ 7-seater ಸರ್ ಇದು. ಸೊ ಯಾರಾದರೂ ಲೋ ಬಜೆಟಲ್ಲಿ ಒಂದು 7-seater ನೋಡ್ತಾ ಇದ್ದೀರಾ, ಮೇಂಟೆನೆನ್ಸ್ ಫ್ರೀ ಅಂತ ಹೇಳಿದ್ರೆ, ಒಂದು ರೆನಾಲ್ಡ್ ಡ್ರೈವರ್ ಇದೆ ಸರ್. ಡೀಟೇಲ್ಸ್ ಸರ್, 2022 ಮಾಡಲ್, ಸಿಂಗಲ್ ಓನರ್, ಜಸ್ಟ್ 18,000 ರನ್ ಆಗಿದೆ. ಬರೀ 18,000 ಓಡಿದೆ ಅಷ್ಟೇ? ಬರೀ 18,000 ಓಡಿದೆ, ಪ್ಯೂರ್ ಪೆಟ್ರೋಲ್. ಸೊ ಇಂಟೀರಿಯರ್ ನೋಡ್ತಿರ್ಬೋದು, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದಾರೆ ವೆಹಿಕಲಲ್ಲಿ, ಜೊತೆಗೆ ನೋಡ್ತಿರ್ಬೋದು ಸೀಟ್ ಕವರ್ಸು. ಸೊ ಇದೆಲ್ಲ ಹಾಕ್ಸಿದ್ರೆ, ಎಕ್ಸ್ಟ್ರಾ ಫೀಚರ್ಸ್ ಎಲ್ಲ ಹಾಕ್ಸಿದೆ. ಸೊ ಹಾಗೆ ನೋಡ್ತಿರ್ಬೋದು, ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಇದೆ, ಯಾಕೆಂದ್ರೆ ಕಡಿಮೆ ಓಡಿರೋ ವೆಹಿಕಲ್ ಆಗಿರುತ್ತೆ, ಟೈರ್ಸ್ ಕಂಡೀಷನ್ ಎಲ್ಲ ಚೆನ್ನಾಗಿರುತ್ತೆ. ಮೈಲೇಜ್ ಆರಾಮ್ಸೆ ಒಂದು 18-19 ಬಂದೇ ಆರಾಮಾಗಿ ಬರುತ್ತೆ ಸರ್. ಸೊ 7-seater ಮೈಲೇಜ್ ಫ್ರೀ, ಮೇಂಟೆನೆನ್ಸ್ ಫ್ರೀ ಅಂತ ಹೇಳಿದ್ರೆ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಪ್ರೈಸ್ ಸರ್? ಸರ್ ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 6,50,000 ಕೋಟಿಂಗ್ ಇದೆ. ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ 1,630,000 ಮಾಡ್ಕೊಡ್ತೀನಿ. 6,30,000 ಕೊಡ್ತೀರಿ. ಮಾಡಲ್ ವೆಹಿಕಲ್? ಹೌದು, 2022. ಸೊ ನೆಕ್ಸ್ಟ್ ವೆಹಿಕಲ್ ಲೋ ಬಜೆಟ್ ಅಲ್ಲಿ ನೋಡ್ತೀವಿ ಅಂದ್ರೆ i20 ಇದೆ. ಫಸ್ಟ್ i20 2010 ಮಾಡಲ್, ಸೆಕೆಂಡ್ ಓನರ್, i20 ಆಸ್ಟಾ ಟಾಪ್ ಎಂಡ್ ಇದು, ಪ್ಯೂರ್ ಪೆಟ್ರೋಲ್ ಇದು. ಸೆಕೆಂಡ್ ಓನರ್ ಆಗಿದೆ, 80,000 ರನ್ ಆಗಿದೆ. ಎಷ್ಟೋಡಿದೆ? 80,000 ರನ್ ಆಗಿದೆ. ಸೊ ಆಸ್ತಾ ವೇರಿಯಂಟ್? ಆಸ್ತಾ ವೇರಿಯಂಟ್. ಸೊ ಐಯರ್ ಬ್ಯಾಗ್, ABS, ಮ್ಯಾಗ್ ವೀಲ್ಸ್, ಆಫ್ಟರ್ ಮಾರ್ಕೆಟ್ ಅಲ್ಲಿ ಹಾಕ್ಸಿದ್ರೆ ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 3 lakh ಕೋಟಿಂಗ್ ಇರೋದು. ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ 1,285,000 ಮಾಡ್ಕೊಡಿ. 2,85,000 ನೋಡ್ತಿರ್ಬೋದು. ನಮ್ಮದೇ ಒಂದು ರೆನಾಲ್ಡ್ ಸ್ಕ್ಯಾಲಾ ಇದೆ ಸರ್. ಡೀಟೇಲ್ ಸರ್, ಸ್ಕ್ಯಾಲಾ RXZ ಇದು, ಟಾಪ್ ಎಂಡ್ ವೆಹಿಕಲ್, 2013 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್ ಇದು. RXZ ಅಲ್ಲ, RXZ ಟಾಪ್ ಎಂಡ್, 80,000 ರನ್ ಆಗಿದೆ. ಬಟನ್ ಸ್ಟಾರ್ಟ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಟೈರ್ಸ್ ಕೂಡ ನೋಡ್ತಿರ್ಬೋದು, ಬ್ರ್ಯಾಂಡ್ ನ್ಯೂ ಯೋಕೋಮ ಟೈರ್ಸ್ ಹಾಕ್ಸಿದ್ರೆ ನೋಡ್ತಾ ಇರ್ಬೋದು. ಸೊ ವೆಹಿಕಲ್ ಕಂಡೀಷನ್ ಕೂಡ ಚೆನ್ನಾಗಿದೆ, ಡೀಸೆಲ್ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಹೌದು, ಸ್ವಿಫ್ಟ್ ಡಿಸೈರ್ ತಗೊಂಡ ಬಂದು ಈ ವೆಹಿಕಲ್ ತಗೊಂಡು ವೆಹಿಕಲ್ ಆರಾಮಾಗಿ ತಗೊಂಡು. ಪ್ರೈಸ್ ಏನು ಹೇಳ್ತೀರಾ ಸರ್? ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 3,65,000 ಕೋಟಿಂಗ್ ಇರೋದು. ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್
ಒಂದು ಪ್ರೀಮಿಯಂ ವೆಹಿಕಲ್ ಹೋಗ್ತೀವಿ ಅಂತ ಹೇಳಿದ್ರೆ ನೋಡ್ತಿರ್ಬೋದು ವೋಕ್ಸ್ ವ್ಯಾಗನ್ ಪಸಾಟ್ ಇದೆ ಸರ್. ಪಸಾಟ್ ಇದು 2013 ಮಾಡಲ್ ಸೆಕೆಂಡ್ ಓನರ್ ಇದು, ಮ್ಯಾನುವಲ್ ಗಾಡಿ ಡೀಸೆಲ್ ಇದು. ಓಕೆ, ಸೊ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಕೂಡ ಹಾಕ್ಸಿದ್ರೆ. ಹೌದು, ಸೊ ಹಾಗೆ ಲಕ್ಸುರಿ ವೆಹಿಕಲ್, ಪ್ರೀಮಿಯಂ ಲಕ್ಸುರಿ ವೆಹಿಕಲ್ ಅಂತ ಹೇಳ್ಬೋದು. ಸೊ ಮಿಡಲ್ ವೇರಿಯಂಟ್ ಅಲ್ಲ ಸರ್ ಇದು? ಹೌದು ಸರ್, ಮಿಡ್ ವೇರಿಯಂಟ್ ಕಂಫರ್ಟ್ ಲೈನ್ ಬರುತ್ತೆ, ಮ್ಯಾನುವಲ್ ಬರುತ್ತೆ, ಡೀಸೆಲ್ ಗಾಡಿ. 1,10,000 ನೋಡಿದೆ ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಓನರ್ ಸರ್ ಇದು? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಸೊ ನೋಡ್ತಿರ್ಬೋದು ಒಂದು ಲಕ್ಸುರಿನೆಸ್ ಯಾವ ಥರ ಇದೆ ಅಂತೇಳಿ. ಸೊ ಹಾಗೆ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು, ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕ್ಸಿರಿ ಈ ವೆಹಿಕಲಲ್ಲಿ. ಸೊ ಪ್ರೀಮಿಯಂ ವೆಹಿಕಲ್ ಅಂತ ಹೇಳ್ಬೋದು, ಯಾರು ಲೋ ಬಜೆಟಲ್ಲಿ ಪ್ರೀಮಿಯಂ ನೋಡ್ತೀನಿ ಅಂದರೆ ಬೆಸ್ಟ್ ವೆಹಿಕಲ್. ಮೈಲೇಜ್ ಒಂದು 14-15-16 ಆರಾಮಾಗಿ ಬರುತ್ತೆ ಬೈ. ಸೊ ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್? ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದುಬಿಟ್ಟು 6,00,000 ಕೋಟಿಂಗ್ ಇರೋದು. ನಿಮ್ಮ ಚಾನಲ್ ವೈಸ್ ಇಂದ ಬಂದರೆ ಫೈನಲ್ ಟು ಫೈನಲ್ ಒಂದು 5,65,000 ಮಾಡ್ಕೊಡ್ತೀನಿ. 5,65,000 ಮಾಡ್ತೀನಿ. ಸೊ ಹಾಗೆ ಇನ್ನೂ ಕಡಿಮೆ ಬಜೆಟಲ್ಲಿ ಬೇಕು ಅಂದರೆ ಸ್ಕೋಡೋ ರ್ಯಾಪಿಡ್ ಡಿಸೆಲ್ ಆಟೋಮ್ಯಾಟಿಕ್. 2015 ಮಾಡಲ್ ಸೆಕೆಂಡ್ ಓನರ್. 1,10,000 ನೋಡಿದ್ದೆ ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಇದು ಸರ್ವಿಸ್ ಹಿಸ್ಟ್ರಿ? ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಸೊ ವೆಹಿಕಲ್ ನೋಡ್ತಿರೋದು ಆಟೋಮೆಟಿಕ್ ವೇರಿಯಂಟ್, ಪೆಟ್ರೋಲ್ ಡೀಸೆಲ್? ಡೀಸೆಲ್, ಆಟೋಮೆಟಿಕ್ ಡೀಸೆಲ್. ಡೀಸೆಲ್ ಆಟೋಮೆಟಿಕ್, ಮಿಡಲ್ ವೇರಿಯಂಟ್ ವೆಹಿಕಲ್ ಅಂತ ಹೇಳ್ಬೋದು. ಸೊ ಇದ್ರಲ್ಲಿ ಫೀಚರ್ಸ್ ನೋಡ್ತೀವಿ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಇಷ್ಟ ಲೆದರ್ ಸೀಟ್ಸ್ ಇದೆ. ಸೊ ಹಾಗೆ ನೋಡ್ತೀವಿ, ಸ್ಟೀರಿಂಗ್ ಕಂಟ್ರೋಲು, 7-speed DSG ಗೇರ್ ಬಾಕ್ಸ್, ಮೈಲೇಜ್ 20+ ಅಂತ ಫಿಕ್ಸ್. ಸೊ ಪ್ರೈಸ್ ಏನು ಹೇಳ್ತಾಯಿರಾ ಸರ್? ಸರ್ ಪ್ರೈಸ್ ಕೋಟ್ ಮಾಡ್ತಾ ಇರೋದು ತುಂಬ ಕಡಿಮೆ ಸರ್. ನೀವು ಮಾರ್ಕೆಟ್ನಲ್ಲಿ ಚೆಕ್ ಮಾಡ್ಕೊಂಡು ಬರ್ಬೋದು, ಜಸ್ಟ್ 4,95,000 ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. 4,95,000 ಆಟೋಮೆಟಿಕ್ ರ್ಯಾಪಿಡ್ ಡೀಸೆಲ್. ಸೊ ಹಾಗೆ ನೋಡ್ತಿರ್ಬೋದು, ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ನಮ್ಮ ಮುಂದೆ ಒಂದು ಹೊಂಡಾ ಮೊಬಿಲಿಯೋ ಇದೆ ಸರ್. ಮೊಬಿಲಿಯೋ 2015 ಮಾಡಲ್, ವಿ ವೇರಿಯಂಟ್ ಇದು, ಟಾಪ್ ಎಂಡ್. ಸೆಕೆಂಡ್ ಓನರ್ ಪೆಟ್ರೋಲ್ ವೆಹಿಕಲ್ ಸರ್ ಇದು? ಇದು ಪೆಟ್ರೋಲ್ 7-seater ವೆಹಿಕಲ್. ಹೌದು. ಸೊ ವೆಹಿಕಲ್ ಕಂಡೀಷನ್ ನೋಡ್ತಿರ್ಬೋದು. ಸೆಕೆಂಡ್ ಓನರ್ 60,000 ರನ್ ಆಗಿದೆ ಇದು. ಮೈಲೇಜ್ ಎಷ್ಟು ಬರುತ್ತೆ ಸರ್? ಸರ್ ಮೈಲೇಜ್ ಆರಾಮಾಗಿ ಬರುತ್ತೆ ಸರ್, 13-14 ವರೆಗೂ ಬರುತ್ತೆ ನಿಮಗೆ ಸಿಟಿನಲ್ಲಿ. ಸೊ ಇಂಟೀರಿಯರ್ ಕಾಕ್ಪಿಟ್ ನೋಡ್ತಿರ್ಬೋದು, ಒಂದು ಪ್ರೀಮಿಯಂ ಆಗಿದೆ ಅಂತ ಹೇಳ್ಬೋದು. ಆಫ್ಟರ್ ಮಾರ್ಕೆಟ್ ಏನು ಕೂಡ ಫಿಕ್ಸ್ಚರ್ ಮಾಡಿಸಿಲ್ಲ ಇವರು. ಶೋರೂಮ್ ಸ್ಟಾಕ್ ಕಂಡೀಷನ್ ಇದೆ, ಮ್ಯಾಗ್ವಿಲ್ಸ್ ಕೂಡ ಇದೆ. ಪ್ರೈಸ್ ಏನು ಹೇಳ್ತಾ ಇರೋ ಸರ್? ಸರ್ ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 5,75,000 ಕೋಟಿಂಗ್ ಇರೋದು. ನಿಮ್ಮ ಚಾನಲ್ ವೈಸ್ ಇಂದ ಬಂದರೆ ಫೈನಲ್ ಟು ಫೈನಲ್ ಒಂದು 5,40,000 ಮಾಡ್ಕೊಡ್ತೀನಿ. 5,40,000. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ನಮ್ಮದು ಒಂದು ರೆನಾಲ್ಟ್ ಕ್ವಿಡ್ ಇದೆ, ಕ್ಲೈಂಬರ್ ಎಡಿಷನ್ ಅಂತ, 2-liter ಪೆಟ್ರೋಲ್ ವೇರಿಯಂಟ್. ಸರ್ ಡೀಟೇಲ್ಸ್? ಸರ್ 2019 ಮಾಡಲ್ ಇದು, ಥರ್ಡ್ ಓನರ್ ಆಗಿದೆ ಸರ್. ಇದು 3rd ಓನರ್. ಹೌದು. ಓಕೆ, ಕಂಪ್ನಿ ಟು ಇಂಡಿವಿಜುವಲ್, ಅದಾದ್ಮೇಲೆ ಬೇರೆಯವರು ತಗೊಂಡಿದ್ದಾರೆ. ಥರ್ಡ್ ಓನರ್ ಆಗಿದೆ, ಜಸ್ಟ್ 30,000 ಹೊಡಿದೆ. ಬರೀ 30,000? ಬರೀ 30,000 ಹೊಡಿದೆ. ಓನರ್ಶಿಪ್ ಜಾಸ್ತಿ ಆಗಿದೆ. ಹೌದು. ಸೊ ಇಂಟೀರಿಯರ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ. ಸೊ ಈ ಥರ ಇದೆ ಪ್ರೀಮಿಯಂ ಆಗಿ, 34,412 km ಓಡಿದೆ. ಕ್ಲೈಂಬರು ವಿತ್ ಜೊತೆಗೆ ಮ್ಯಾಗ್ವಿಲ್ಸ್ ಕೊಟ್ಟಿದ್ದಾರೆ. ಹೌದು. 2-liter ಇಂಜಿನ್, ಏರ್ ಬ್ಯಾಗ್ ಇದೆ, ABS ಇದೆ, ಮ್ಯಾಗ್ವಿಲ್ಸ್ ಇದೆ. ಪ್ರೈಸ್ ಏನು ಹೇಳ್ತೀರಾ ಸರ್? ಪ್ರೈಸ್ ಕೊಟ್ ಮಾಡ್ತಾ ಇರೋದು ಮಾರ್ಕೆಟ್ನಲ್ಲಿ ನೀವು ಚೆಕ್ ಮಾಡ್ಬೋದು, ಆರಾಮಾಗಿ 4,75,000 ಇದೆ. ನಮ್ಮ ಹತ್ರ ಜಸ್ಟ್ 3,55,000 ಬಂದರೆ ಕೊಟ್ಬಿಡ್ತೀನಿ. 3,55,000 ಕೊಟ್ಟರೆ ಕೊಟ್ಬಿಡ್ತೀನಿ. ನೆಕ್ಸ್ಟ್ ವೆಹಿಕಲ್ ಒಂದು ಪ್ರೀಮಿಯಂ ಬೇಕು ಅಂತ ಹೇಳಿದ್ರೆ ಹೋಂಡಾ ಜಾಸ್ ಕೂಡ ಇದೆ ಸರ್. ಡೀಟೇಲ್ಸ್? ಸರ್ ಜಾಸ್ 2015 ಮಾಡಲ್ ಸಿಂಗಲ್ ಓನರ್, ಜಸ್ಟ್ 60,000 ರನ್ ಆಗಿದೆ. ವಿ ಟಾಪ್ ಎಂಡ್ ಬರುತ್ತೆ ಇದು, ಪ್ಯೂರ್ ಪೆಟ್ರೋಲ್ ಪೆಟ್ರೋಲ್ ವೇರಿಯಂಟ್. ಹೌದು. ಸೊ ವೆಹಿಕಲ್ ಕಂಡೀಷನ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ. ಸೊ ಮೈಲೇಜ್ ಎಷ್ಟು ಹೊಡಿದೆ ಸರ್ ಇದು ಗಾಡಿ? ಸರ್ ಇದು ಬಂದ್ಬಿಟ್ಟು 60,000 ರನ್ ಆಗಿದೆ ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೇನೆ. ಸೊ ಇಂಟೀರಿಯರ್ ನೋಡ್ತಿರ್ಬೋದು ಯಾವ ಥರ ಇದೆ, ಕಂಪ್ಲೀಟ್ ವೆಹಿಕಲ್. ಸೊ ಕೀ ಸ್ಟಾರ್ಟ್, ಪುಷ್ ಸ್ಟಾರ್ಟ್, ಬಟನ್ ಸ್ಟಾರ್ಟ್ ಇಲ್ಲ, ಆಟೋಮೆಟಿಕ್ ಏಸ್ ಇದೆ, ಪ್ಯೂರ್ ಲೆದರ್ ಸೀಟ್ಸ್ ಇದೆ, ಹಿಂದ್ಗಡೆ ಕೂಡ ತುಂಬನೇ ಕಂಫರ್ಟ್ ಇದೆ ಅಂತಲೇ ಹೇಳ್ಬೋದು. ಸೊ ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 5,45,000 ಕೊಟ್ಟಿದೆ. ನಿಮ್ಮ ಚಾನಲ್ ವೈಸ್ ಇಂದ ಬಂದರೆ ಫೈನಲ್ ಟು ಫೈನಲ್ ಒಂದು 5,25,000 ಮಾಡ್ಕೊಡ್ತೀನಿ. 5,25,000. ಸೊ ಹಾಗೆ ನೋಡ್ತಿರ್ಬೋದು, ನೆಕ್ಸ್ಟ್ ವೆಹಿಕಲ್ ನಮ್ಮದೇ ಒಂದು ಮರ್ಸಿಡೀಸ್ ಬೆಂಜ್ ಇದೆ ಸರ್. ಇದು ಬೆಂಜ್ 2003 ಮಾಡಲ್, ಸೆಕೆಂಡ್ ಓನರ್ ಇದು. ಫ್ರೆಶ್ ಎಫ್ಸಿ ಇದೆ, ಇನ್ಶೂರೆನ್ಸ್ ರನ್ ಇದೆ. ಎಷ್ಟು ಹೊಡಿದೆ ಸರ್ ಇದು? ಇದು 50,000 ಹೊಡಿದೆ ಸರ್. ಇದು ಬರೀ 50,000? ಬರೀ 50,000 ಹೊಡಿದೆ. ಅವಾಗಿಂದ ಇಲ್ಲಿ ತನಕ 50,000, ಜಸ್ಟ್ 50,000 ರನ್. ಏನು ಪೇಂಟ್ ಗಿಂಟ್ ಆಗಿದೆ? ಏನೂ ಆಗಿಲ್ಲ ಸರ್ ಇದು. ಸೊ ನೋಡ್ತಿರ್ಬೋದು ಬ್ಲ್ಯಾಕ್ ಕಲರ್ ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ಯಾರ ಅಂತೇಳಿ. ಸೊ ಮ್ಯಾಗ್ವಿಲ್ ಕೂಡ ನೋಡ್ತಿರ್ಬೋದು, ಒಂದೇ ಒಂದು ಸ್ಕ್ರಾಚ್ ಕೂಡ ಇಲ್ಲ. C200 ಕಂಪ್ರೆಷರ್ ಪೆಟ್ರೋಲ್ ಸರ್ ಇದು. ಪೆಟ್ರೋಲ್ ಪೆಟ್ರೋಲ್ ಬರುತ್ತೆ ಸರ್ ಇದು? ಮೈಲೇಜ್ ಬರುತ್ತೆ ಸರ್, 10 ಬರುತ್ತೆ ನಿಮಗೆ ಸಿಟಿನಲ್ಲಿ. 10 ಬರುತ್ತೆ ಮೈಲೇಜ್. ಹೌದು. ಸೊ ಹೆಡ್ಲೈಟ್ ಕೂಡ ಒಂಚೂರು ಫೇಡ್ ಆಗಿಲ್ಲ. ಸೊ ಹಾಗೆ ಇಂಟೀರಿಯರ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ ನೋಡೋಣ. ಸುಚ್ಚೂರು ಲಾಕಪ್. ಸೊ ಹಾಗೆ ಇಂಟೀರಿಯರ್ ನೋಡ್ತಿರೋದು, ವೆಹಿಕಲ್ ಇಂಟೀರಿಯರ್ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತೇಳಿ. ಕಂಪ್ಲೀಟ್ 2 ಎಲೆಕ್ಟ್ರಿಕ್ ಸೀಟ್ಸ್ ಇದೆ. ಸೊ ಡುವಲ್ ಜೋನ್ AC ಇದೆ. ಸೊ ಸಿ ಕ್ಲಾಸ್ ಅಂತ ಬರ್ದಿದ್ದಾರೆ, ಜೊತೆಗೆ ನೋಡ್ತಿರೋ PR&D ಆಟೋಮೆಟಿಕ್ ಟ್ರಾನ್ಸ್ಮಿಷನು. ಸೊ ತುಂಬಾ ಚೆನ್ನಾಗಿದೆ, ವಿತ್ ಸನ್ ರೂಫ್ ಕೂಡ ಇದೆ ಅಂತ. ವಿತೌಟ್ ಸನ್ ರೂಫ್? ಸೊ ಹಾಗೆ ನೋಡ್ತಿರ್ಬೋದು. ಸೊ ಹಾಗೆ ಇಂಟೀರಿಯರ್ ನೋಡ್ತಿರ್ಬೋದು, ಕಂಪ್ಲೀಟ್ ಪ್ರೀಮಿಯಂ ಇದೆ. ಎರಡು ಕೂಡ ಎಲೆಕ್ಟ್ರಿಕ್ ಸೀಟ್ಸು, ಬೇಜ್ ಇಂಟೀರಿಯರು, ಜೊತೆಗೆ ವುಡನ್ ಫಿನಿಶ್ ಕೂಡ ಇದೆ. ಡುವಲ್ ಜೋನ್ AC, ಆಟೋಮೆಟಿಕ್ ವೇರಿಯಂಟು. ಸೊ ಎಷ್ಟು ನೀಟಾಗಿದೆ, ಯಾರಾದರೂ ಒಂದು ಆ್ಯಂಟಿಕ್ ಕಾರ್ ಕಲೆಕ್ಷನ್ ಮಾಡ್ತಾ ಇದ್ದೀವಿ, ಈ ವೆಹಿಕಲ್ ಬೇಕು ಅಂತ ಹೇಳಿದರೆ ಆರಾಮ್ಸೆ ತೊಗೊಂಡು ಇಟ್ಕೋಬೋದು. ತುಂಬಾ ಚೆನ್ನಾಗಿದೆ, ಕಂಪ್ರೆಸರ್ ಎಡಿಷನ್, C200. ಸೊ ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್? ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 3,95,000 ಕೋಟಿಂಗ್ ಇದೆ ಸರ್. ಕಸ್ಟಮರ್ ಆನ್ ಟೇಬಲ್ ಬರಲಿ ಸರ್, ಇನ್ನ ನೆಗೋಷಿಯೇಟ್ ಮಾಡ್ಬಿಟ್ಟು ಕೊಡ್ತೀನಿ. ಫೈನಲ್ ಡೆಡ್ಲೈನ್ ಎಷ್ಟು? ಫೈನಲ್ ಡೆಡ್ಲೈನ್ 3,65,000 ಕೊಡ್ತೀನಿ. ಸೊ ನೋಡ್ತಿರ್ಬೋದು, ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ನಮ್ಮ ಮುಂದೆ ಒಂದು ಸ್ಕೋಡಾ ಆಕ್ಟೇವಿಯಾ ಇದೆ ಸರ್. ಸರ್ ಆಕ್ಟೇವಿಯಾ 2013 ಮಾಡಲ್ ಸಿಂಗಲ್ ಓನರ್ ಸರ್. 90,000 ನೋಡಿದೆ, ಆಟೋಮೆಟಿಕ್ ಎಲಿಗೆನ್ಸ್ ಡೀಸೆಲ್ ಇದು. ಓಕೆ, ಟಾಪ್ ಎಂಡ್ ಬರ.
ಕೋಡ ಇವಾಗ ಏನು ರ್ಯಾಪಿಡ್ ನೋಡ್ತೀರ ಅದಕ್ಕಿಂತ ಸ್ವಲ್ಪ ಲಕ್ಸುರಿ ಅಂತಲೇ ಬರುತ್ತೆ. ಸೊ ಇಂಟೀರಿಯರ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ. ಸೊ ಇದು ಡೀಸೆಲ್ ಆಟೋಮೆಟಿಕ್ ಅಲ್ಲ, ಡೀಸೆಲ್ ಆಟೋಮೆಟಿಕ್ 90,000 ರನ್ ಆಗಿದೆ. ಇದು ಕೂಡ ಮೈಲೇಜ್ 18+ ಬರುತ್ತೆ ಅಂತ ಹೇಳ್ಬೋದು. ಸೊ ಲುಕ್ ನೋಡ್ತಿರ್ಬೋದು ಯಾವ ಥರ ಇದೆ. ಎಷ್ಟನೇ ಓನರ್ ಸರ್ ಇದು? ಸರ್ ಸಿಂಗಲ್ ಓನರ್. ಸೊ ಪ್ರೈಸ್ ಏನು ಹೇಳ್ತಾರೆ ಸರ್? ಪ್ರೈಸ್ ಕೋಟ್ ಮಾಡ್ತಾರದು ಬಂದ್ಬಿಟ್ಟು 795,000 ಕೋಟಿಂಗ್ ಇದೆ ಸರ್. ನಿಮ್ಮ ಚಾನಲ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದು 775,000 ಕೊಟ್ಟು 7,75,000 ಕೊಟ್ಬಿಡ್ತೀನಿ. ಇರ್ಬೋದು ತುಂಬಾ ಜನ ಫಾರ್ಚುನರ್ ಅಂತ ಕೇಳ್ತಿರ್ತೀರಾ ಸರ್. ಫಾರ್ಚುನರ್ 4x4 ಮ್ಯಾನುವಲ್ ಇದು. 2014 ಮಾಡಲ್ ಸಿಂಗಲ್ ಓನರ್ ಇದು. 1,20,000 ರನ್ ಆಗಿದೆ. 1,20,000. ಹೌದು. ಶೋರೂಮ್ ಹಿಸ್ಟ್ರಿನಾ ಸರ್? ಹಾಂ, ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಸರ್. ನೋಡ್ತಿರ್ಬೋದು ಫುಲ್ ಟೈಮ್ 4-wheel ಡ್ರೈವ್ ಅಂತಿದೆ. ಆಫ್ಟರ್ ಮಾರ್ಕೆಟ್ ನೋಡ್ತಿರ್ಬೋದು ಟೈಲೈಟ್ಸ್ ಹಾಕ್ಸಿದೆ, D4D ಅಂತಿದೆ. ಸೊ ಬ್ಲ್ಯಾಕ್ ಕಲರ್ ಮ್ಯಾಗ್ ವೀಲ್ಸ್ ಇದೆ. ಇಂಟೀರಿಯರ್ ಕೂಡ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರಿ ಅಂತೇಳಿ. ಸೊ ಇಂಟೀರಿಯರ್ಸ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂಥೇಳಿ. ಪ್ಯೂರ್ ಲೆದರ್ ಸೀಟ್ಸ್ ಇದೆ. 1,00,000 ಚಿಲ್ಲರೆ ಹೊಡಿದೆ ಅಂತ ಹೇಳ್ತೀರಾ. ಪ್ರೈಸ್ ಏನು ಹೇಳ್ತೀರಾ ಸರ್? ಪ್ರೈಸು ಸರ್? ಪ್ರೈಸ್ ಕೋಟ್ ಮಾಡ್ತಾರದು ಬಂದ್ಬಿಟ್ಟು 7,45,000 ಕೋಟಿಂಗ್ ಇದೆ ಸರ್. ನಿಮ್ಮ ಚಾನಲ್ ಇದ್ದಿದ್ದ ಬಂದರೆ ಫೈನಲ್ ಟು ಫೈನಲ್ 1,16,75,000 ಮಾಡ್ಕೊಡ್ತೀನಿ. 16,75,000 ಮಾಡ್ತೀರಾ? ಹೌಸ್ ಆಫ್ ಕಾರ್ಸ್ ಟು ಅವರು ಮತ್ತೊಂದು ಸ್ಟೋರ್ ಓಪನ್ ಮಾಡಿದ್ರೆ, ಸ್ಟಾಕ್ ಯಾರ್ಡ್ ಜಾಗ ಇಲ್ಲ ಅಂತೇಳಿ ಮತ್ತೊಂದು ಸ್ಟೋರ್ ಓಪನ್ ಮಾಡಿರ ಅಂತ ಹೇಳ್ಬೋದು. ಸೊ ನೋಡ್ತಿರ್ಬೋದು ಅಲ್ಲಿಂದ ಜಸ್ಟ್ 100 meters ವಾಕೇಬಲ್ ಡಿಸ್ಟೆನ್ಸ್ ಇದೆ. ಸೊ ಅಲ್ಲಿ ಗಾಡಿ ನೋಡಿ ಇಷ್ಟ ಆಗಿಲ್ಲ ಅಂದರೆ ಅವ್ರಿಗೆ ಕೇಳಿ ಇನ್ನೊಂದು ಶೋರೂಮ್ ಎಲ್ಲಿದೆ ಅಂತ ಇಲ್ಲಿಗೂ ಕರ್ಕೊಂಬರ್ತಾರೆ. ಇಲ್ಲೂ ಕೂಡ ನೋಡ್ತಿರ್ಬೋದು ಗಾಡಿಗಳು ಸಾಕಷ್ಟಿದೆ. ಸೊ ಇದ್ರ ಜೊತೆಗೆ ಕಾರ್ ಡಿಟೇಲಿಂಗು ಇದೆ. ಕಾರ್ ವಾಶ್ ಮಾಡಿಸಿ ಜೊತೆಗೆ ಡೆಲಿವರಿ ಕೂಡ ಕೊಡ್ತಾರೆ. ಸೊ ಹಾಗೆ ನೋಡ್ತಿರ್ಬೋದು ನಮ್ಮ ಮುಂದೆ ಒಂದು ಕೊರೋಲಾ ಇದೆ ಸರ್. ಡೀಟೇಲ್ಸ್ ಸರ್? ಕೊರೋಲಾ ಇದು 2009 ಮಾಡಲ್ ಇದು. ಪೆಟ್ರೋಲ್ ಗಾಡಿ ಇದು. ಥರ್ಡ್ ಓನರ್ ಆಗಿದೆ ಸರ್. 80,000 ಹೊಡಿದೆ ಇದು. 80,000 ಹೊಡಿದೆ. ಹೌದು. ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ ಕಂಡೀಷನು. ಎಷ್ಟು ಕಿಲೋಮೀಟರ್ಸ್? 80,000 ಹೊಡಿದೆ ಅಂತ. ಹೌದು. ಪೆಟ್ರೋಲ್ ವೇರಿಯಂಟು ಪ್ಯೂರ್ ಪೆಟ್ರೋಲ್ 12-13 ಬರುತ್ತೆ. ಸೊ ಇಂಟೀರಿಯರ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ. ಕಂಪ್ಲೀಟ್ ಲಕ್ಸುರಿ ಲೈನ್, ಪ್ಯೂರ್ ಲೆದರ್ ಸೀಟ್ಸು, ಡುವಲ್ ಝೋನ್ ಎಸಿ, ಸ್ಟೀರಿಂಗ್ ಕಂಟ್ರೋಲ್ ಪ್ರತಿಯೊಂದು ಇದೆ. ವುಡನ್ ಫಿನಿಶ್ ಕೂಡ ಇದೆ. ಸೊ ಪ್ರೈಸ್ ಏನು ಹೇಳ್ತಾರೆ ಸರ್? ಪ್ರೈಸ್ ಕೋಟ್ ಮಾಡ್ತಾರದು ಬಂದ್ಬಿಟ್ಟು 2,75,000 ಕೋಟಿಂಗ್ ಇದೆ. ಓಕೆ. ನಿಮ್ಮ ಚಾನಲ್ ಇದಿಂದ ಬಂದರೆ ಫೈನಲ್ ಟು ಫೈನಲ್ 2,55,000 ಕೊಟ್ಬಿಡ್ತೀನಿ. 2,55,000 ಕೊಟ್ಬಿಡ್ತೀನಿ. ಮತ್ತೊಂದು ಎಕ್ಸ್ ಯು ಹೊರಗಡೆ ನಿಲ್ಸಿದ್ರೆ ಸರ್, ಎಕ್ಸ್ ಯು 500 ಸರ್? ಜಸ್ಟ್ ನಾವು ಬಂದಿರೋದು ಇದು 2012 ಮಾಡಲ್ ಸೆಕೆಂಡ್ ಓನರ್. 1,00,000 ಹೊಡಿದೆ ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಇದು. ಓಕೆ. ಕರ್ನಾಟಕ ಗಾಡಿ? ಹೌದು. ಪ್ಯೂರ್ ಬೆಂಗಳೂರು ಗಾಡಿ ಸರ್ ಇದು. 2012 ಮಾಡಲ್ W8. ಪ್ರೈಸ್ ಏನು ಹೇಳ್ತೀರಾ? ಪ್ರೈಸ್ ಕೋಟ್ ಮಾಡ್ತಾರದು ಬಂದ್ಬಿಟ್ಟು 6,85,000 ಕೋಟಿಂಗ್ ಇದೆ. ನಿಮ್ಮ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ 1,00,065,000 ಮಾಡ್ಕೊಡ್ತೀನಿ. 1,65,000 ಫೈನಲ್ ಮಾಡ್ಬಿಟ್ಟು ಕೊಡ್ತೇನೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಮುಂದೆ ಒಂದು ಎಕೋಸ್ಪೋರ್ಟ್ ಇದೆ. ಪ್ಯೂರ್ ಕೆ ಗಾಡಿ ಸರ್. ಡೀಟೇಲ್ಸ್ ಸರ್? 2013 ಮಾಡಲ್ ಇದು. ಪೆಟ್ರೋಲ್ ಗಾಡಿ ಇದು. 1.0 ಇಕೋ ಬೂಸ್ಟ್ ಇಂಜಿನ್ ಬರುತ್ತೆ. 90,000 ರನ್ ಆಗಿದೆ ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಇದು. ಓನರ್ ಅಂದ್ರೆ ಸೆಕೆಂಡ್ ಓನರ್. ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್? ಪ್ರೈಸ್ ಕೋಟ್ ಮಾಡ್ತಾರದು ಬಂದ್ಬಿಟ್ಟು 4,95,000 ಕೋಟಿಂಗ್ ಇರೋದು. ನಿಮ್ಮ ಚಾನಲ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ 4,65,000 ಕೊಡ್ತೀನಿ. ಅದು ಬಟನ್ ಸ್ಟಾರ್ಟ್ ವೆಹಿಕಲ್. ಟೈಟಾನ್ ವೇರಿಯಂಟ್? ಟೈಟಾನಿಯಂ ವೇರಿಯಂಟ್. ಸೊ ಹಾಗೆ ನೋಡ್ತಿರ್ಬೋದು ನೆಕ್ಸ್ಟ್ ವೆಹಿಕಲ್ ನೋಡಿ. ಫಿಗೋ ಇದೆ ಫೋರ್ಟ್ ಸರ್. ಫೋರ್ಟ್ ಫಿಗೋ 2017 ಮಾಡಲ್ ಇದು. ಸೆಕೆಂಡ್ ಓನರ್. 60,000 ರನ್ ಆಗಿದೆ ಸರ್ ಇದು. ಡೀಸೆಲ್ ಗಾಡಿ ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಓಕೆ. ಸೊ ಟೈಟಾನಿಯಂ? ಹೌದು. ಟೈಟಾನಿಯಂ ಟಾಪ್ ಎಂಡ್ಸ್ ಇದೆ. ಏರ್ ಬ್ಯಾಗ್ ಇದೆ. ABS ಇದೆ. ಆಟೋ AC ಇದೆ. ಪ್ರತಿಯೊಂದು ಇದೆ. ಇಂಟೀರಿಯರ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ. ಕಂಪ್ಲೀಟ್ ಶೋರೂಮ್ ಸ್ಟಾಕ್ ಕಂಡೀಷನಲ್ಲಿದೆ. ಏನು ಎಕ್ಸ್ಟ್ರಾ ಎಕ್ಸರೀಸ್ ಫಿಟ್ಮೆಂಟ್ ಆಗಿಲ್ಲ. ಸೊ ಮೈಲೇಜ್ ಕೂಡ ನಿಮಗೆ 20+ ಬರುತ್ತೆ. 20+ ಬರುತ್ತೆ. ಪ್ರೀಮಿಯಂ ವೆಹಿಕಲ್. ಸೊ ಪ್ರೈಸ್ ಏನು ಸರ್? ಪ್ರೈಸ್ ಕೋಟ್ ಮಾಡ್ತಾರದು ಬಂದ್ಬಿಟ್ಟು 4,75,000 ಕೋಟಿಂಗ್ ಇರೋದು. ನಿಮ್ಮ ಚಾನಲ್ ಬಂದ್ರೆ ಫೈನಲ್ ಟು ಫೈನಲ್ 4,35,000 ಕೊಡ್ತೀನಿ. 4,30,000 ಕೊಡ್ತೀನಿ. ಸೊ ಹಾಗೆ ನೋಡ್ತಿರ್ಬೋದು ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಚೆವರ್ಲೆಟ್ ಯುವಾ ಇದೆ. ಚೆವರ್ಲೆಟ್ ಸೇಲ್ಸ್ ಸರ್ ಇದು. 2013 ಮಾಡಲ್ ಸಿಂಗಲ್ ಓನರ್ ಇದು ಸರ್. ಇದು ಡೀಸೆಲ್ ಗಾಡಿ ಇದು. 90,000 ರನ್ ಆಗಿದೆ. LT ವೇರಿಯಂಟ್ ಟಾಪ್ ಎಂಡ್. ಓಕೆ. ಸೊ ಪ್ರೈಸ್ ಏನು ಹೇಳ್ತೀರಾ ಸರ್? ಪ್ರೈಸ್ ಕೋಟ್ ಮಾಡ್ತಾರದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ ನಿಮ್ಮ ಚಾನಲ್ ಇದರಿಂದ ಬಂದರೆ ಜಸ್ಟ್ 2,35,000 ಕೊಡ್ತೀನಿ. ಡೀಸೆಲ್ ಪೆಟ್ರೋಲ್? ಡೀಸೆಲ್. ಡೀಸೆಲ್ ವೇರಿಯಂಟ್ 2,35,000. 35,000 ಆಗಿ ಸಿಂಗಲ್ ಓನರ್ ಗಾಡಿ. ಸೊ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಹ್ಯುಂಡೈ ಎಲೆಂಟ್ರಾ ಇದೆ ಸರ್. ಹ್ಯುಂಡೈ ಎಲೆಂಟ್ರಾ ಇದು. SX ಪೆಟ್ರೋಲ್ ಇದು. ಓಕೆ. ಬಟನ್ ಸ್ಟಾರ್ಟ್ ಬರುತ್ತೆ ನಿಮಗೆ. 1,00,000 ಹೊಡಿದೆ ಸರ್. ಇದು ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಸೊ ನೋಡ್ತಿರ್ಬೋದು ಎಷ್ಟು ಲಕ್ಸುರಿನೆಸ್ ಇದೆ ಅಂತೇಳಿ. ಸೊ ಸ್ಟೀರಿಂಗ್ ವೀಲೇ ನೋಡ್ತಿರ್ಬೋದು ಒಂದು ಬಟರ್ಫ್ಲೈ ರೀತಿ ಆಕಾರದಲ್ಲಿದೆ ಅಂತ ಹೇಳ್ಬೋದು. ಸೊ ವೆಹಿಕಲ್ ಲೆಂತ್ ಕೂಡ ತುಂಬಾ ಉದ್ದ ಇದೆ. ಒಂದು ಮೇಂಟೈನ್ ಮಾಡ್ಬೇಕು, ಒಂದು ಆನೆ ಮೇಂಟೈನ್ ಮಾಡ್ದಂಗೆ ಇದು. ಹೌದು. ಸೊ ಪ್ರೈಸ್ ಏನು ಸರ್? ಪ್ರೈಸ್ ಕೋಟ್ ಮಾಡ್ತಾರದು ಬಂದ್ಬಿಟ್ಟು 5,45,000 ಕೋಟಿಂಗ್ ಇರೋದು. ನಿಮ್ಮ ಚಾನಲ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ 5,00,000 ಮಾಡ್ಕೊಡ್ತೀನಿ. 5,00,000 ಮಾಡ್ಕೊಡ್ತೀನಿ. ಸೊ ಹಾಗೆ ನೋಡ್ತಿರ್ಬೋದು ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಹೋಂಡಾ ಸಿಟಿ ಟೈಪ್ 2 ಇದೆ. ಹೋಂಡಾ ಸಿಟಿ ಇದು. 2012 ಮಾಡಲ್ ಥರ್ಡ್ ಓನರ್ ಇದು. ಓಕೆ. 90,000 ರನ್ ಆಗಿದೆ ಇದು. ಓನರ್ 90,000 ಹೊಡಿದೆ. ಸೊ ನೋಡ್ತಿರ್ಬೋದು ಅಬಾಲ್ಸ್ಟಿ ಹಾಕ್ಸಿದ್ರೆ, ಸ್ಟೇರಿಂಗ್ ಕವರ್ ಹಾಕ್ಸಿದ್ರೆ ನೋಡ್ತಿರ್ಬೋದು ಇಂಟೀರಿಯರ್ ಯಾವ ಥರ ಇದೆ ಅಂತೇಳಿ. ಸೊ ಇದು ಪ್ರೈಸ್ ಏನು ಹೇಳ್ತೀರಾ ಸರ್? ಪ್ರೈಸ್ ಕೋಟ್ ಮಾಡ್ತಾರದು ಬಂದ್ಬಿಟ್ಟು 3,45,000 ಕೋಟಿಂಗ್ ಇರೋದು. ನಿಮ್ಮ ಚಾನಲ್ ಇದನ್ನ ಬಂದರೆ ಜಸ್ಟ್ 3,10,000 ಮಾಡ್ಕೊಡ್ತೀನಿ. 1,00,000 ಮಾಡ್ಕೊಡ್ತೀನಿ. ಮತ್ತೊಂದು ಸ್ಕೋಡಾ ಯಾವ್ದು? ಫ್ಯಾಬಿಯಾ ಇದೆ. ಫ್ಯಾಬಿಯಾ ಡೀಟೇಲ್ಸ್ ಸರ್? ಫ್ಯಾಬಿಯಾ ಇದು. ಸ್ಕೋಡಾ ಫ್ಯಾಬಿಯಾ 2012-11 ಮಾಡಲ್ ಇದು. ಸೆಕೆಂಡ್ ಓನರ್ ಪೆಟ್ರೋಲ್ ವೆಹಿಕಲ್ ಇದು. ಜಸ್ಟ್ AC ಪವರ್ ಶೇರಿಂಗ್ ಪವರ್ ವಿಂಡೋಸ್ ಬರುತ್ತೆ ಅಷ್ಟೇ ಇದ್ರೆ. AC ಪವರ್ ಶೇರಿಂಗ್ ಪವರ್ ವಿಂಡೋಸ್ ಮಾತ್ರ ಬರೋದು. ಸೊ ಒಂದು ಲೋ ಬಜೆಟ್ ವೆಹಿಕಲ್ ಪೆಟ್ರೋಲ.
ಹೌದು ಸರ್, ಪೆಟ್ರೋಲ್. ಸೊ ಮೈಲೇಜ್ ಒಂದು 12-13 ಬರುತ್ತೆ, ಆರಾಮಾಗಿ ಬರುತ್ತೆ ಸರ್. ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 245,000 ಕೋಟಿಂಗ್ ಇದೆ. ನಿಮ್ ಚಾನಲ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ 225,000 ಮಾಡ್ಕೊಡ್ತೀನಿ. 2,25,000 ಮಾಡ್ಕೊಡ್ತೀನಿ. ಸೊ ಹಾಗೆ ನೋಡ್ತಿರ್ಬೋದು, ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಕ್ವಾಂಟೋ ಇದೆ. ಸರ್, ಕ್ವಾಂಟೋ 2012 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಇದು. ಓಕೆ, 90,000 ರನ್ ಆಗಿದೆ, C6 ಇದು. ಸರ್, ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 3,55,000 ಕೋಟಿಂಗ್ ಇರೋದು. ನಿಮ್ ಚಾನಲ್ ಇದ್ದಿಂದ ಬಂದ್ರೆ ಫೈನಲ್ ಟು ಫೈನಲ್ ಜಸ್ಟ್ 3,25,000 ಕೊಟ್ಬಿಡ್ತೀನಿ. 3,25,000 ಕೊಟ್ಬಿಡ್ತೀನಿ. ಹಾಗೆ ನೋಡ್ತಿರ್ಬೋದು, ಒಂದು ಟಾಟಾ ಆರಿಯಾ ಇದೆ. ಸರ್, ಆರಿಯಾ ಇದು 2011 ಮಾಡಲ್ ಇದು. 11 ಮ್ಯಾನುಫ್ಯಾಕ್ಚರ್, 13 ರಿಜಿಸ್ಟರ್ಡ್ ಆಗಿರೋದು ಗಾಡಿ. 13 ರಿಜಿಸ್ಟರ್ಡ್ ಆಗಿದೆ, ಥರ್ಡ್ ಓನರ್ ಆಗಿದೆ, ಡೀಸೆಲ್ ಗಾಡಿ ಇದು. ಸೊ ನೋಡ್ತಿರೋದು ಕಲರ್ ಬ್ಲಾಕ್ ಅಲ್ಲ, ಬ್ಲೂನು ಇಲ್ಲ, ಎರಡು ಮಿಕ್ಸ್ ಇದೆ. ಸೊ LED ಲೈಟ್ಸ್ ಎಲ್ಲ ಫಿಟ್ಮೆಂಟ್ ಮಾಡಿಸಿದ್ದಾರೆ. ಸೊ ಪ್ರೈಸ್ ಏನು ಹೇಳ್ತೀರಾ ಸರ್? ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ಜಸ್ಟ್ 3,25,000 ಕೋಟಿಂಗ್ ಇರೋದು. ನಿಮ್ ಚಾನಲ್ ಇದ್ದ ಬಂದ್ರೆ ಫೈನಲ್ ಟು ಫೈನಲ್ 2,85,000. 2,85,000. ಮತ್ತೊಂದು XUV ಇದೆ. ಸೊ ಟೋಟಲ್ ಎಷ್ಟು XUV ಸ್ಟ್ಯಾಂಡರ್ಡ್ ಇದೆ? XUV ಒಂದು 5-6 ವೆಹಿಕಲ್ಸ್ ಇದೆ ಸರ್. ಇದರಿಂದ 6 ಗಾಡಿ ಇದೆ. ಸೊ ಇದ್ರ ಡೀಟೇಲ್ಸ್ ಸರ್? 2012 ಮಾಡಲ್ ಇದು, W6 ಇದು, ಡೀಸೆಲ್ ಗಾಡಿ, 1,10,000 ಓಡಿದೆ. ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಇದು. ವಿತ್ ಸರ್ವಿಸ್ ಹಿಸ್ಟ್ರಿ? ಹೌದು. ಸೊ ಇಂಟೀರಿಯರ್ ನೋಡ್ತಿರ್ಬೋದು, ಕಂಪ್ಲೀಟ್ ಅಪೋಲ್ಸ್ಟ್ರಿ ಇದೆ. ಸೊ ಲೆದರ್ ಅಪೋಲ್ಸ್ಟ್ರಿ ಇಲ್ಲ ಇದರಲ್ಲಿ. ಸೊ ಪ್ರೈಸ್ ಏನ್ ಹೇಳ್ತೀರಾ ಸರ್? ಸರ್, ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 5,95,000 ಕೋಟಿಂಗ್ ಇರೋದು. ನಿಮ್ ಚಾನಲ್ ಇಂದ ಬಂದ್ರೆ ಜಸ್ಟ್ 5,85,000 ಫೈನಲ್ ಮಾಡ್ಬಿಟ್ಟು. ಹಾಗೆ ನೋಡ್ತಿರ್ಬೋದು, ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಸ್ಕೋಡಾ ರಾಪಿಡ್ ಇದೆ ಸರ್. ರಾಪಿಡ್ ಇದು 2013 ಮಾಡಲ್, ಆಂಬಿಷನ್ ಡೀಸೆಲ್ ಇದು. ಮಿಡಲ್ ವೇರಿಯಂಟ್ ಹೌದು. ಸೆಕೆಂಡ್ ಓನರ್ 80,000 ರನ್, 90,000 ರನ್ ಆಗಿದೆ ಸರ್. 90,000 ಓಡಿದೆ ವೆಹಿಕಲ್. ಇಂಟೀರಿಯರ್ ನೋಡ್ತಿರ್ಬೋದು ಯಾವ ತರ ಇದೆ ಅಂತೇಳಿ. ಇದು ಕೂಡ 20+ ಮೈಲೇಜ್ ಬರುತ್ತೆ. ಮ್ಯಾಗ್ ವೀಲ್ಸ್, ಸ್ಪೋರ್ಟ್ಸ್ ಲೋಗೋ ಎಲ್ಲ ಹಾಕ್ಸಿದ್ರೆ. ಬ್ಲಾಕ್ ಕಲರ್ ಗಾಡಿ. ಪ್ರೈಸ್ ಏನ್ ಹೇಳ್ತೀರಾ ಸರ್? ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 4,25,000 ಕೋಟಿಂಗ್ ಇದೆ. ನಿಮ್ ಚಾನಲ್ ಇದ್ದ ಬಂದ್ರೆ ಫೈನಲ್ ಟು ಫೈನಲ್ ಜಸ್ಟ್ ಒಂದು 4,00,000 ಗೆ ಮಾಡ್ಕೊಡ್ತೀನಿ. ಸೊ ಹಾಗೆ ನೋಡ್ತಿರ್ಬೋದು, ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಜೆಟಾ. ಸೊ ಹಾಗೆ ನೋಡ್ತಿರ್ಬೋದು, ಮತ್ತೊಂದು ನೆಕ್ಸ್ಟ್ ವಾಕ್ಸ್ ವ್ಯಾಗನ್ ಜೆಟಾ ಇದೆ ಸರ್. ವಾಕ್ಸ್ ವ್ಯಾಗನ್ ಜೆಟಾ ಇದು, ಹೈಲೈನ್ ಆಟೋಮೆಟಿಕ್ ಡೀಸೆಲ್ ಇದು, ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು 90,000 ರನ್ ಆಗಿದೆ, ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಇದು. 90,000 ಓಡಿದೆ. ಹೌದು, ವಿತ್ ಸರ್ವಿಸ್ ಹಿಸ್ಟ್ರಿ ನೋಡ್ತಿರ್ಬೋದು, ಇಂಟೀರಿಯರ್ ಯಾವ ತರ ಇದೆ ಅಂತೇಳಿ. ಕಂಪ್ಲೀಟ್ ಪ್ರೀಮಿಯಂ ವೆಹಿಕಲ್ ಅಂತ ಹೇಳ್ಬೋದು. ಸೊ ಪ್ರೈಸ್ ಏನ್ ಹೇಳ್ತೀರಾ ಸರ್? ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 6,25,000 ಕೋಟಿಂಗ್ ಇದೆ. ನಿಮ್ ಚಾನಲ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಜಸ್ಟ್ 5,75,000 ಮಾಡ್ಕೊಂಡು 5,75,000 ಕ್ಲೋಸ್ ಮಾಡ್ಬಿಟ್ಟು. ಹಾಗೆ ನೋಡ್ತಿರ್ಬೋದು, ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಹೋಂಡಾ ಸಿಟಿ ಇದೆ. ಸರ್, ಹೋಂಡಾ ಸಿಟಿ ಇದು 2008 ಮಾಡಲ್ ಇದು, ಥರ್ಡ್ ಓನರ್ ಆಗಿದೆ ಸರ್ ಇದು. ಓಕೆ, ಪ್ರೈಸ್ ಏನ್ ಹೇಳ್ತೀರಾ ಸರ್? ಎಷ್ಟನೇ ಓನರು ಸರ್? ಥರ್ಡ್ ಓನರ್ ಆಗಿದೆ ಇದು. ಓಕೆ, ಕಿಲೋಮೀಟರ್ಸ್ ಡ್ರೈವನ್ 1,00,000 ಓಡಿದೆ ಸರ್ ಇದು. 1,00,000 ಓಡಿದೆ ಪಕ್ಕ. ಹೌದು. ಸೊ ನೋಡ್ತಿರ್ಬೋದು, ಇಂಟೀರಿಯರ್ ಯಾವ ಇದೆ ಅಂತೇಳಿ. 10th ಆನಿವರ್ಸರಿ ಎಡಿಷನ್. ಹೌದು ಸರ್. ಸೊ ಪ್ರೈಸ್ ಆಫ್ ಮಾರ್ಕೆಟ್ ಮ್ಯಾಗ್ನಿಲ್ಸ್ ಎಲ್ಲ ಇದೆ ಸರ್ ಇದರಲ್ಲಿ. ಪ್ರೈಸ್ ಏನು ಸರ್? ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 2,15,000 ಕೋಟಿಂಗ್ ಪ್ರೈಸ್ ಇರೋದು. ನಿಮ್ ಚಾನಲ್ ಇದ್ದ ಬಂದ್ರೆ ಫೈನಲ್ ಟು ಫೈನಲ್ ಒಂದು 1,95,000 ಮಾಡ್ಕೊಂಡು 95,000 ಮಾಡ್ಕೊಂಡು ನೋಡ್ತಾ ಇರ್ಬೋದು. ಮತ್ತೊಂದು ಕಂಪ್ರೆಸರ್ ಇದೆ, ಇದು ಫ್ಯಾನ್ಸಿ ನಂಬರ್ K01MU0016 ಅಂತ ಹೇಳಿ. ಸೊ ಡೀಟೇಲ್ಸ್ ಸರ್? 2007 ಮಾಡಲ್ ಇದು, ಕಂಪ್ರೆಸರ್, ಆಟೋಮೆಟಿಕ್ ಪೆಟ್ರೋಲ್ ಇದು. ಓಕೆ, 4th ಓನರ್ ಆಗಿದೆ ಸರ್ ಇದು. 4th ಓನರ್ ಆಗಿದೆ ವಿತ್ ಆಟೋಮೆಟಿಕ್ ಸನ್ರೂಫ್ ಎಲ್ಲ ಇದೆ, ಆಟೋಮೆಟಿಕ್ ವೇರಿಯಂಟ್. ಸೊ ಆಗ್ಲೇ ನೋಡಿದ ಗಾಡಿ ತರನೇ ಇದೆ. ಸೇಮ್ ಹೌದು ಸರ್, ಸೇಮ್ ಇದೆ. ಸೊ ಬ್ಲಾಕ್ ಇಂಟೀರಿಯರ್ಸ್, ಸ್ವಲ್ಪ ಹೆಡ್ಲೈಟ್ಸ್ ಎಲ್ಲ ಚೇಂಜ್. ಹೌದು ಸರ್. ಮಾಡಲ್ ನೆಕ್ಸ್ಟ್ ಮಾಡಲ್ ಅಂತಲ್ಲ. ಪ್ರೈಸ್ ಏನ್ ಹೇಳ್ತೀರಾ ಸರ್? ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 3,75,000 ಕೋಟಿಂಗ್ ಇದೆ. ನಿಮ್ ಚಾನಲ್ ಇದ್ದ ಬಂದ್ರೆ ಫೈನಲ್ ಟು ಫೈನಲ್ ಒಂದು 3,45,000 ಮಾಡ್ಕೊಂಡು 3,45,000 ಮಾಡ್ಕೊಂಡು. ಹಾಗೆ ನೋಡ್ತಿರ್ಬೋದು, ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಆಡಿ A4 ಇದೆ. ಡೀಟೇಲ್ ಸರ್? ಸರ್, ಆಡಿ A4 ಇದು ಡೆಲ್ಲಿ ವೆಹಿಕಲ್ ಇದು, ಡೆಲ್ಲಿ ರಿಜಿಸ್ಟರ್ಡ್ ವೆಹಿಕಲ್ ಇದು. 2011 ಮಾಡಲ್, ಸೆಕೆಂಡ್ ಓನರ್. 80,000 ಓಡಿದೆ, ಆಟೋಮೆಟಿಕ್ ಡೀಸೆಲ್ ವಿತ್ ಸನ್ರೂಫ್ ಬರುತ್ತೆ ಸರ್ ಇದು. 80,000 ಆಟೋಮೆಟಿಕ್. ಹೌದು, ಆಟೋಮೆಟಿಕ್ ಡೀಸೆಲ್ ವಿತ್ ಸನ್ರೂಫ್ ಬರುತ್ತೆ. ಸೊ ಲಕ್ಸುರಿ ವೆಹಿಕಲ್ಸ್ ಅಲ್ಲಿ 90% ಎಲ್ಲ ಆಟೋಮೆಟಿಕ್ ಬರುತ್ತೆ, ಮ್ಯಾನುಯಲ್ ತುಂಬಾ ರೇರು. ಸೊ ನೋಡ್ತಿರ್ಬೋದು, ಇಂಟೀರಿಯರ್ ಯಾವ ತರ ಇದೆ ಅಂತ ಹೇಳಿ. ಸೊ ಸನ್ರೂಫ್ ಕೂಡ ಇದೆ. ಸೊ ಪ್ರೈಸ್ ಏನ್ ಹೇಳ್ತೀರಾ ಸರ್? ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 5,75,000 ಕೋಟಿಂಗ್ ಇರೋದು. ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ 4,95,000 ವಿತ್ NOC ಕೊಡ್ತೀನಿ. ಎಷ್ಟನೇ ಓನರ್ ಸರ್? ಸೆಕೆಂಡ್ ಓನರ್ ವೆಹಿಕಲ್. ಎಷ್ಟು ಓಡಿದೆ ಗಾಡಿ? 80,000 ರನ್ ಆಗಿದೆ.